ಕೇಂದ್ರ ಸರ್ಕಾರವು 1-10 ಸ್ಕೂಲ್ಗೆ ಹೋಗುತ್ತಿರುವ ಮಕ್ಕಳಿಗೆ 4 ಹೊಸ ದೊಡ್ಡ ಬದಲಾವಣೆಗಳನ್ನು ತಂದಿದೆ. ಇನ್ನು ಪ್ರೈವೇಟ್ ಸ್ಕೂಲ್ಗೆ ದೊಡ್ಡ ಶಾಕ್ ಒಂದನ್ನ ನೀಡಿದೆ ನಮ್ಮ ಮೋದಿ ಸರ್ಕಾರವು. ನಿಮ್ಮ ಮನೆಯಲ್ಲಿ ಅಥವಾ ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಯಾರೇ ಸ್ಕೂಲ್ಗೆ ಹೋಗುತ್ತಿದ್ದರೂ ಸಹ ಈ ವಿಡಿಯೋವನ್ನ ತಪ್ಪದೆ ನೋಡಲೇಬೇಕು. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ ಕಟ್ಟದೆ ಇದ್ದಾಗ ಎಕ್ಸಾಮ್ಗಳಿಗೆ ಕೂರಿಸುವುದಿಲ್ಲ. ಆದರೆ ಇನ್ಮುಂದೆ ಈ ರೀತಿ ಯಾವುದೇ ಪ್ರೈವೇಟ್ ಸ್ಕೂಲ್ಗಳು ಮಾಡಬಾರದೆಂದು ಕೇಂದ್ರ ಸರ್ಕಾರವು ಆದೇಶ ನೀಡಿದೆ. ಇನ್ನು ಎಲ್ಲಾ ಗವರ್ಮೆಂಟ್ ಸ್ಕೂಲ್ಗಳಲ್ಲೂ ಸಹ ಪ್ರೈವೇಟ್ ಸ್ಕೂಲ್ಗಳ ರೀತಿ ಪ್ರತಿ ಶನಿವಾರ ರಜೆ ನೀಡಬೇಕೆಂಬ ಆಲೋಚನೆಯಲ್ಲಿದೆ ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರವು 1-10 ಮಕ್ಕಳಿಗೆ ಪ್ರತಿ ತರಗತಿಗೂ ಸ್ಕೂಲ್ ಬ್ಯಾಗ್ಗಳ ತೂಕ ನಿರ್ಧರಿಸಿದೆ. ಅದಕ್ಕಿಂತ ಹೆಚ್ಚು ಹೊರೆಯನ್ನು ಮಕ್ಕಳು ತೆಗೆದುಕೊಂಡು ಹೋಗುವಂತಿಲ್ಲ. ಅದು ಪ್ರೈವೇಟ್ ಸ್ಕೂಲೇ ಆಗಲಿ ಅಥವಾ ಸರ್ಕಾರಿ ಸ್ಕೂಲೇ ಆಗಲಿ, ಮೊದಲಿಗೆ ಸರ್ಕಾರದಿಂದ ಗೈಡ್ಲೈನ್ಸ್ ನಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇದರ ಪ್ರಕಾರವಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ 1.5 kg ಕಡಿಮೆ, 3rd-5th ಸ್ಟ್ಯಾಂಡರ್ಡ್ ವರೆಗೆ 2-3 kg, 6th-7th ಸ್ಟ್ಯಾಂಡರ್ಡ್ ವರೆಗೆ 4 kg, 8th-9th ಸ್ಟ್ಯಾಂಡರ್ಡ್ ವರೆಗೆ 4.5 kg ಮತ್ತು 10th ಸ್ಟ್ಯಾಂಡರ್ಡ್ಗೆ 5 kg ಒಳಗೆ ಇರಬೇಕು. ಇದಕ್ಕೂ ಅಧಿಕ ತೂಕವನ್ನು ಮಕ್ಕಳು ಹೊರುವಂತಿಲ್ಲ. ಇದಕ್ಕಿಂತ ಅಧಿಕ ತೂಕವಿದ್ದರೆ ಟೀಚರ್ ಮತ್ತು ಸ್ಕೂಲ್ನ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಲಾಗಿದೆ. ಜೊತೆಗೆ ಹೋಮ್ವರ್ಕ್ಗಳ ವಿಷಯದಲ್ಲಿ 1-2 ಮಕ್ಕಳಿಗೆ ಯಾವುದೇ ಹೋಮ್ವರ್ಕ್ ನೀಡುವಂತಿಲ್ಲ ಮತ್ತು ಮಿಕ್ಕ ತರಗತಿಗಳಿಗೆ 2 ಸಬ್ಜೆಕ್ಟ್ಗಿಂತ ಹೆಚ್ಚು ಹೋಮ್ವರ್ಕ್ ನೀಡುವಂತಿಲ್ಲ. ಹೋಮ್ವರ್ಕ್ಗಳು ಜಾಸ್ತಿಯಾದರೆ ಬ್ಯಾಗಿನ ತೂಕ ಕೂಡ ಜಾಸ್ತಿಯಾಗುವುದು. ಇದರಿಂದ ಮಕ್ಕಳ ಬೆನ್ನಿನ ಮೇಲೆ ಭಾರಿ ಒತ್ತಡ ಬೀಳುವುದು ಎಂದು ಕೇಂದ್ರ ಸರ್ಕಾರವು ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಿಮಗೇನನ್ಸುತ್ತೆ, ಕೇಂದ್ರ ಸರ್ಕಾರದ ಮೋದಿಯವರ ಈ ನಿರ್ಧಾರ ಸರಿ ಇದೆಯಾ? ಹೌದು ಅನ್ನೋ ಆಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಆಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.